मैयास किचन गे एल्लरिगू स्वागत नानु शैला मैया इवत्तिन होस रुचियोंदिगे ಅಕ್ಕಿಯಂತೆ ಸಾಫ್ಟ್ ಆಗಿರೋ ಅಕ್ಕಿ ದೋಸೆಗೆ ಉದ್ದಿನ ಬೇಳೆ ಬೇಡ, ರವೆ ಬೇಡ, ಸೋಡಾನೂ ಬೇಡ. ಹಾಗೆ ತುಂಬಾ ಸಾಫ್ಟ್ ಆಗಿ ಕಲರ್ ತುಂಬ ಬಿಳಿಯಾಗಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಕೇಳ್ತೀರಾ? ಬನ್ನಿ, ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಒಂದು ಸೂಪರಾದ ಅಕ್ಕಿ ದೋಸೆಯನ್ನು ಮಾಡ್ಕೊಂಡು ಬರೋಣ. ಮೊದಲಿಗೆ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ನಂತರ ಅದಕ್ಕೆ ಒಂದು ಹಿಡಿಯಾಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ಕೂಡ ತೊಳೆದು, ಎರಡು ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಕೂಡ ಹಾಕ್ಕೊಂಡು ಅದನ್ನೊಮ್ಮೆ ಚೆನ್ನಾಗಿ ತೊಳೆದು ಈ ಅಕ್ಕಿ ನೆನೆಸಿಟ್ಟದ್ರಲ್ಲಿ ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಈ ಮೂರು ಬಗೆಯೇ ಈ ದೋಸೆಗೆ ಚೆನ್ನಾಗಿ ಟೇಸ್ಟ್ ಕೊಡುವಂಥದ್ದು. ಇವಿಷ್ಟನ್ನು ಈಗ ಹಾಕಿ ನೆನೆಸಿದ ನಂತರ ಇದಕ್ಕೆ ಈಗ ನಾವು ಒಂದು ಕಪ್ ಆಗುವಷ್ಟು ಚಪ್ಪೆ ಮೊಸರನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನೀರಿನ ಬದಲು ನೆನೆಸಲಿಕ್ಕೆ ಮೊಸರನ್ನೇ ಹಾಕಿ ನೆನೆಸಿಡೋದ್ರಿಂದ ಅದು ಕೂಡ ಒಂದು ಡಿಫ್ರೆಂಟ್ ಆದ ಟೇಸ್ಟನ್ನು ಕೊಡ್ತದೆ. ಹಾಗೆ ಇದನ್ನು 2 ಗಂಟೆಗಳ ಕಾಲ ಹಾಗೆ ಚೆನ್ನಾಗಿ ನೆನೆಸಿ ಪಕ್ಕಕ್ಕೆ ಇಡ್ತಾ ಇದ್ದೇನೆ. ಈಗ ಒಂದು ಅದಕ್ಕೆ ಸೂಪರಾದ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಅದೇ ಟೊಮೆಟೊ ಚಟ್ನಿ. ಇದನ್ನು ನಾವು ಮಾಮೂಲಿಯಾಗಿ ಕೊಡುವಂಥ ಒಗ್ಗರಣೆ ಅಂದರೆ ಬಾಣಲೆ ಬಿಸ್ಕೆಟ್ಟು, ಅದಕ್ಕೆ ಎಣ್ಣೆ, ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹಾಗೆ 2-3 ಎಸಳು ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 3-4 ಒಣಮೆಣಸನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮೆಣಸು ಅದರ ಬಣ್ಣ ಬದಲಾಗುವವರೆಗೆ ಫ್ರೈ ಮಾಡ್ತಾ ಇರಬೇಕು. ಅದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಅದಕ್ಕೆ ಈಗ ಕಟ್ ಮಾಡಿದಂಥ ಒಂದು ದೊಡ್ಡ ಟೊಮೆಟೊವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದರೆ ಟೊಮೆಟೊ ಚೆನ್ನಾಗಿ ಬೆಂದುಕೊಳ್ತದೆ. ನಂತರ ಈ ಉರಿಯನ್ನು ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ತಣ್ಣ ನಂತರ ನಾವು ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಅರ್ಕೊಳ್ಳಿಕ್ಕಿದೆ. ಈಗ ಇದನ್ನೆಲ್ಲ ಹಾಕ್ಕೊಂಡಾಯಿತು, ಈಗ ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ತಣಿಸಿದಂತಹ ಟೊಮೆಟೊದ ಮಿಶ್ರಣ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅರಿಲಿಕ್ಕೆ ಹಾಕ್ಕೊಂಡು ಒಮ್ಮೆ ಸ್ಮೂತಾಗಿ ಅರ್ಕೊಂಡು ಬರಬೇಕು. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನು ಈಗ ನಾವು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಟೇಸ್ಟ್ಗೆ ನಾವು ಈಗ ಸಕ್ಕರೆಯನ್ನು ಕೂಡ ಹಾಕ್ಕೊಂಡ್ರೆ ಒಂದು ಒಳ್ಳೆಯ ಟೇಸ್ಟ್ ಕೊಡ್ತದೆ. ನೋಡಿ, ಈಗ ನಾನು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಅದಕ್ಕೆ ಮಾಮೂಲಿಯಾಗಿ ಕೊಡುವಂತಹ ಒಗ್ಗರಣೆ, ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು, ಹಾಗೆ ಕರಿಬೇವು ಸೊಪ್ಪು, ಹಾಗೆ ಒಂದು ಒಳ್ಳೆಯ ಇಂಗಿನ ಒಗ್ಗರಣೆಯನ್ನು ಕೊಟ್ಟರೆ ಈ ಟೊಮೆಟೊ ಚಟ್ನಿಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡ್ತದೆ. ನೋಡಿ, ಈಗ ನಾನು ಒಗ್ಗರಣೆಯನ್ನೆಲ್ಲ ಹಾಕ್ಕೊಂಡದ್ದಾಯಿತು. ನಮ್ಮ ಟೊಮೆಟೊ ಚಟ್ನಿ ಕೂಡ ಈಗ ರೆಡಿಯಾಗಿದೆ. ಈ ಟೊಮೆಟೊ ಚಟ್ನಿ ಅಂತೂ ನಮ್ಮ ದೋಸೆಗೆ ಒಳ್ಳೆಯ ಕಾಂಬಿನೇಷನ್ ಆಗಿರ್ತದೆ. ಬನ್ನಿ, ಈಗ ನಾವು ಆಗಲೇ ನೆನೆಸಿಟ್ಟುಕೊಂಡಂತಹ ಅಕ್ಕಿ, ಅವಲಕ್ಕಿ, ಮೆಂತೆಯನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಅರ್ಕೊಂಡು ಬರೋಣ. ಇದನ್ನು ನಾವು ಮಾಮೂಲಿಯಾಗಿ ದೋಸೆಗೆ ಅರಿಯುವ ರೀತಿಯಲ್ಲೇ ಅರಿಯುವಂಥದ್ದು. ಇದಕ್ಕೆ ಈಗ ನಾವು ಅರಿಯಲಿಕ್ಕೆ ಆವಾಗಲೇ ಮೊಸರು ಹಾಕಿದ್ದೇವೆ. ಈಗ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ರುಬ್ಕೊಂಡು ಬರಬೇಕು. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗ್ತದೆ, ದೋಸೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಇದನ್ನೀಗ ನಾವು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಮಾಡಿದ್ದಾಯಿತು. ಈಗ ನಾವು ಅದನ್ನು ಒಂದು ಕಾವಲಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ 2 ಸೌಂಟಿನಷ್ಟು ಹಾಕ್ಕೊಂಡು ಒಂದೇ ರೌಂಡು ತಿರುಗಿಸಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 1-2 ನಿಮಿಷ ಆಗುವಷ್ಟು ಬೇಡಿಕೆ ಬಿಟ್ಟರೆ ಸಾಕಾಗ್ತದೆ. ನಾವು ಬಾಕಿ ದೋಸೆ ಹೇಗೆ ಮಾಡ್ತೇವೆ ಅದೇ ಥರ. ನೋಡಿ, ಕೂಡಲೇ ಅದನ್ನು ಫ್ಲಿಪ್ ಮಾಡ್ಕೊಳ್ಬೋದು. 2 ಕಡೆ ಚೆನ್ನಾಗಿ ಬೇಯಿಸಿದರೆ ಒಂದು ಒಳ್ಳೆಯ ಸಾಫ್ಟಾದ ದೋಸೆ ರೆಡಿಯಾಯಿತು. ನೋಡಿ, ಅದರ ಕಲರ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಬಿಳಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ನಾನು 2-3 ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕೂಡ ಅಷ್ಟೇ, 1 ಸೌಂಡ್ ಹಾಕ್ಕೊಂಡು 1 ರೌಂಡ್ ತಿರುಗಿಸಿ ಎಣ್ಣೆ ಹಾಕಿ ಮುಚ್ಚಿ ಕೂಡ ಇಡ್ಬೋದು, ಚೆನ್ನಾಗಿ ಬೆಂದ್ಕೊಳ್ತದೆ ಬೇಗನೆ. ನೋಡಿ, ಚೆನ್ನಾಗಿ ಬೆಂದಿದೆ.
ಈಗ ಇದನ್ನು ತಿರುಗಿಸಿ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಒಳ್ಳೆಯ ಸಾಫ್ಟ್ ಆದ ಅಕ್ಕಿ ದೋಸೆ ರೆಡಿ ಆಯ್ತು ನೋಡಿ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರ್ತದೆ ನಮ್ಮ ಟೊಮೆಟೊ ಚಟ್ನಿ ಜೊತೆ ಈ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರ್ತದೆ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರಬಹುದು ಮಾಡೋದು ಕೂಡ ತುಂಬಾನೇ ಸುಲಭ ಕಡಿಮೆ ಇಂಗ್ರೆಡಿಯೆಂಟ್ಸ್ ಅನ್ನು ಉಪಯೋಗಿಸಿಕೊಂಡು ಒಂದು ಸೂಪರ್ ಆದ ಟೇಸ್ಟ್ ಕೊಡುವಂತಹ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರ್ತದೆ ಇದನ್ನು ಬ್ರೇಕ್ಫಾಸ್ಟ್ ಗೆ ಅಥವಾ ಸಂಜೆ ಹೊತ್ತಿಗೂ ಕೂಡ ಮಾಡ್ಕೊಳ್ಳಬಹುದು ಸೂಪರ್ ಆದ ಈ ಅಕ್ಕಿ ದೋಸೆ ಈ ಅಕ್ಕಿ ದೋಸೆಯ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ನೀವು ಮಾಡಿ ನೋಡಿ ಇಷ್ಟಾದಲ್ಲಿ ಒಂದು ಲೈಕ್ ಹಾಗೆ ಶೇರ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿ ಅಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ